ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಸಂಜಯ್ ಪಾಟೀಲ್ ವಿರುದ್ಧ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು ಬಿಜೆಪಿಗೆ ಧಿಕ್ಕಾರ 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 ಸಂಜಯ್ ಪಾಟೀಲ್ಗೆ ಧಿಕ್ಕಾರ 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 ಸಂಜಯ್ ಪಾಟೀಲ್ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ ಈ ಸಂದರ್ಭದಲ್ಲಿ ಮಾತನಾಡಿದ ಮನ್ಸೂರ್ ಅಲಿ ಅತ್ತಾರ್ ಅವರು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯವಾಗಿ ಹಾಗೂ ಕೀಳುಮಟ್ಟದ ಭಾಷೆ ಬಳಸಿರುವ ಮಾಜಿ ಶಾಸಕ ಸಂಜಯ್ ಪಾಟೀಲ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಸಂಜಯ್ ಪಾಟೀಲ್ ಅವರು ನಮ್ಮ ಶಾಸಕರಾದಂತ ಜನಪ್ರಿಯ ಶಾಸಕರಾದಂತ ಗ್ರಾಮೀಣ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಒಂದು ಮಾತು ತಪ್ಪನ್ನು ನಾಡಿದ್ದಾರೆ ಏನಪ್ಪ ಅಂದ್ರೆ ರಾತ್ರಿ ಉಪಯೋಗ ಮಾಡ್ಕೊಂಡು ಎಂಎಲ್ಎ ಆಗಿದ್ದಾರೆ ಅಂತ ಹೇಗಾ ಸರ್ ಈ ಒಂದು ಮಾತನ್ನು ನಾವು ಖಂಡಿಸುತ್ತೇವೆ ಈ ಒಂದು ಮಾತನ್ನು ಅವರು ಯಾವ ಆಧಾರದಲ್ಲಿ ಹೇಳ್ತಾರೆ ಅನ್ನೋದು ಅಂದನು ವಿವರವಾಗಿ ಅವರು ಹೇಳಬೇಕಂತ ನಾನು ಕೇಳ್ಕೊತಾ ಇದ್ದೇನೆ ನಮ್ಮ ಭಾರತದ ಸಂಸ್ಕೃತಿ ಏನಪ್ಪ ಅಂದ್ರೆ ಮಹಿಳಾ ಪ್ರಧಾನವಾದಂತ ರಾಷ್ಟ್ರ ಮಹಿಳೆಯರಿಗೆ ಗೌರವ ಕೊಡುವಂತ ರಾಷ್ಟ್ರ ಮಹಿಳೆಯರಿಗೆ ಲಕ್ಷ್ಮಿ ಅಂತ ಒಂದು ಪದವಿ ಕೊಟ್ಟಂತ ರಾಷ್ಟ್ರ ಇಂದು ಇವತ್ತಿನ ದಿವಸ ಮಹಿಳೆಯರಿಗೆ ಅಗೌರವವಾಗಿ ಮಾತನಾಡುತ್ತಿರುವ ಸಂಜಯ್ ಪಾಟೀಲ್ ಅವರಿಗೆ ಇವತ್ತು ನಾವು ಧಿಕ್ಕರಿಸ್ತೀವಿ ಮೈನಾರಿಟಿ ಕಮಿಟಿ ವತಿಯಿಂದ ಅದೇ ರೀತಿ ನಮ್ಮ ಬಿಜೆಪಿಯ ಮಾಜಿ ಶಾಸಕರು ಆದಂತಹ ಶ್ರೀ ಸಂಜಯ್ ಪಾಟೀಲ್ ಅವರು ನಮ್ಮ ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಇವರಿಗೆ ಇದನ್ನೇ ಕಲಿಸಿದ್ದಾರಾ ಇವರ ಸಂಸ್ಕೃತಿನೇ ಇದೇನಾ ಇವರು ಮಾತನಾಡುವುದು ಮಹಿಳೆಯರಿಗೆ ಅವಗೌರವವಾಗಿ ಮಾತನಾಡುವುದು ನೋಡಿ ನಾವು ಖಂಡಿಸ್ತೀವಿ ಅವರು ಮಾತನಾಡುವುದು ನೋಡಿದರೆ ಇವತ್ತು ಮಹಿಳಾ ಒಂದು ಶಕ್ತಿಗೆ ಕುಂದು ತಂದಂತಹ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ನಮ್ಮ ಶಾಸಕರು ತರುವಂತಹ ಅನುದಾನವನ್ನು ಸಹಿಸಲಾರದೆ ಮಾಡಿದಂತಹ ಕೆಲಸವನ್ನು ಸಹಿಸಲಾರದೆ ಇವತ್ತು ಅವರು ಈ ಒಂದು ವಿಚಾರ ಬೇರೆ ರೀತಿಯಲ್ಲಿ ನಾವು ಹೇಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶಾಸಕರು ಸಿದ್ದರಾಮಯ್ಯರ ಸರ್ಕಾರ ಇದ್ದಾಗ ಶಾಸಕರು ಇದ್ದಿದ್ದಿಲ್ಲ ಆದರೂ ಅನುದಾನವನ್ನು ಬಹಳಷ್ಟು ತಂದು ಜನರ ಸೇವೆಯನ್ನು ಮಾಡಿದರು ಹಿರೇಬಾಗಿಡಿಯ ಕೆನಾಲ್ ಕೆರೆ ತುಂಬುವಂಥ ಕೆಲಸ ದೊಡ್ಡ ಪ್ರಾಜೆಕ್ಟ್ ಅದೇ ರೀತಿ ಇನ್ನು ರೋಡಿನ ಕೆಲಸ ಕೆ ಇ ಬಿ ಕೆಲಸ ಹಲವಾರು ಕೆಲಸವನ್ನು ತಾವರು ಅಧ್ಯಕ್ಷ ಇಲ್ಲದೆ ಎಮ್ ಎಲ್ ಎ ಇಲ್ಲದೇ ಕೆಲಸ ಮಾಡ್ತಾ ಇದ್ರು ಅದೇ ರೀತಿ ಇವತ್ತು ಬಿ ಜೆ ಪಿ 2 ವರ್ಷ ಆಯಿತು ಶಾಸಕರ ಇಳಿದೂ ಸಹ ಸಂಜಯ್ ಪಾಟೀಲ್ ಅವರು ಕೆಲಸ ಮಾಡಬೇಕಾಗಿತ್ತು ಕೆಲಸದ ರೂಪದಲ್ಲಿ ಅವರು ಜನರನ್ನು ನಮ್ಮ ಮೇಡಮ್ ಅವರನ್ನು ಕಾಂಪೆಕ್ಟ್ ಮಾಡಬೇಕಾಗಿತ್ತು ಆದರೆ ಆ ಒಂದು ದಾರಿಯನ್ನು ಬಿಟ್ಟು ಇವತ್ತು ಒಂದು ಮಹಿಳಾ ಶಕ್ತಿಗೆ ಒಂದು ಕಲಂಕ ತರುವಂತಹ ಒಂದು ವಿಷಯವನ್ನು ಮಾತನಾಡಿ ಒಂದು ಅವರನ್ನು ಕುಂದಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಲಕ್ಷ್ಮಿ ಅಕ್ಕ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇಮ್ರಾನ್ ತಪ್ಕೀರಾ ಬೆಳಗಾವಿ ಗ್ರಾಮೀಣ ಅಲ್ಪಸಂಖ್ಯಾತರ ಘಟಕದ ಗ್ರಾಮೀಣ ಅಧ್ಯಕ್ಷ ಮನ್ಸೂರ್ ಅಲಿ ಅತ್ತಾರ್ ಸೇರಿದಂತೆ ಘಟಕದ ನೂರಾರು ಪದಾಧಿಕಾರಿಗಳು ಸಂಜಯ್ ಪಾಟೀಲ್ ವಿರುದ್ಧ ಹಾಗೂ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಾಂಕೇತಿಕವಾಗಿ ಪ್ರತಿಭಟಿಸಿ ಆಕ್ರೋಶವನ್ನ ಹೊರಹಾಕಿದ್ರು ಮಾರುತಿ ಸಾರಾವರಿ ಎಸ್9 ಟಿವಿ ಬೆಳಗಾವಿ